ರಾಜಕುಮಾರ್ ಅವರಿಗೆ ಕಲಿಯೋದು ಅನ್ನೋದು ಅವರ ಕೊನೆಯ ತಂಕ ಇದ್ದ ಒಂದು ಪರಿಪಾಠ ಸರ್ ಪುಟ್ಟಣ್ಣ ಅವರು ಪ್ರಸ್ತಾಪ ಮಾಡಿದರು ಪುಟ್ಟಣ್ಣ ಬಹಳ ಮಹತ್ವದ ಪ್ರತಿಭೆ ರಾಜಕುಮಾರ್ ಅಂತ ಹೇಳಬೇಕಾಗೇ ಇಲ್ಲ ಇವರಿಬ್ಬರಿಗೂ ನೀವು ಬಹಳ ಹತ್ತಿರದವರು ಆದರೆ ಪುಟ್ಟಣ್ಣ ಮತ್ತು ರಾಜಕುಮಾರ್ ಈ ಕೆಮಿಸ್ಟ್ರಿ ಅಥವಾ ಸಹಯೋಗ ಯಾಕೆ ಕ್ಲಿಕ್ ಆಗಲಿಲ್ಲ ಅಥವಾ ಯಾಕೆ ಅದು ಅರಳಲಿಲ್ಲ ಅಂತ ಅನ್ಸುತ್ತೆ ನಿಮಗೆ ನೋಡಿ ತಾತ್ವಿಕವಾಗಿ ಸ್ವಲ್ಪ ವ್ಯತ್ಯಾಸ ಇರತಕ್ಕಂತ ವ್ಯಕ್ತಿಗಳು ಉದ್ಯಮ ಒಂದೇ ಆಗಿರಬಹುದು ಅವರು ನಟಿಸೋದು ಇವರು ನಿರ್ದೇಶನ ಮಾಡೋದು ಇರಬಹುದು ಆದರೆ ಒಂದು ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಅವರ ಮೊದಲನೇ ಚಿತ್ರ ರಾಜಕುಮಾರ್ ಜೊತೆಲಿ ಮಾಡಿದ್ರಲ್ಲ ಮಲ್ಲಮ್ಮನ ಪವಾಡ ಅದೇನಾಯ್ತು ಅದಕ್ಕೊಂದು ಹಿನ್ನೆಲೆ ಇದ್ದ ಕಥೆ ಹಿಂದೆ ಅನೇಕ ರೀತಿಯಲ್ಲಿ ಅದು ಬಂದಿತ್ತು ಪುಟ್ಸ್ವಾಮಯ್ಯನವರು ಕಾದಂಬರಿಯನ್ನು ಆಧರಿಸಿ ಇವರು ಮಾಡಿದ್ರು ಅದರಲ್ಲಿ ಬಹಳ ಮುಗ್ಧನ ಪಾತ್ರ ಅದು ಹಿಂದೆ ಸ್ವಯಂ ಸಿದ್ಧ ಅರ್ಧಾಂಗಿ ಬಹುರಾಣಿ ಇವೆಲ್ಲ ಬಂದ ಚಿತ್ರ ಆದ್ರಿಂದ ಅಲ್ಲಿ ಏನೂ ವ್ಯತ್ಯಾಸ ಕಾಣಲಿಲ್ಲ ಏನಪ್ಪ ಅಂದರೆ ವಜ್ರಮುನಿ ಅದರಲ್ಲಿ ಪರಿಚಯವಾದರು ಅನ್ನೋದು ಒಂದಷ್ಟೇ ಉಳಿತು ಇನ್ನು ಮುಂದೆ ಅವರು ಮಾಡಿದಂಥ ಸಾಕ್ಷಾತ್ಕಾರ ಆಗಲಿ ಅಥವಾ ಕರುಳಿನ ಕರೆಯಾಗಲಿ ಅವರು ರಾಜಕುಮಾರ್ ರವರ ಏನು ಪ್ರತಿಭೆ ಇದೆ ಈ ಪ್ರತಿಭೆಯ ಜೊತೆಗೆ ನಿರ್ದೇಶನದ ತನ್ನ ಪ್ರತಿಭೆ ಏನಿದೆ ಇವೆರಡರಿಂದ ಯಾವುದೋ ಒಂದು ಅದ್ಭುತವಾದದ್ದನ್ನು ತರಬೇಕು ಅಂತ ಆಲೋಚನೆ ಮಾಡಿಲ್ಲ ಅನ್ನೋದು ಬಹಳ ಕ್ಲಿಯರ್ ಕಟ್ ಅದು ಹೇಗೆಲ್ಲ ಬಳಸ್ಕೋಬಹುದು ಅನ್ಕೊಳ್ಳೋ ಬದಲು ಎಲ್ಲ ನಾಯಕರನ್ನು ಬಳಸ್ಕೊಳ್ಳೋ ಹಾಗೆ ಅವ್ರನ್ನೂ ಒಂದು ನಾಯಕರನ್ನಾಗಿ ಬಳಸ್ಕೊಂಡ್ಬಿಟ್ರು ಒಂದು ಹೀಗಾಗಿ ಏನಾಯಿತು ಅಂತಂದರೆ ಅದು ಒಂದು ಪ್ರತಿಭೆಯನ್ನು ಹೊರ ತರತಕ್ಕಂತಹ ಚಿತ್ರವಾಗಲಿಲ್ಲ ಅಥವಾ ಇನ್ನು ಒಂದು ಪುಟ್ಟಣ್ಣನವರ ಅದು ಅವ್ರಿಗೆಲ್ಲ ಶಕ್ತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸಣ್ಣ ದೌರ್ಬಲ್ಯಗಳು ಮನುಷ್ಯನಿಗಿರುತ್ತೆ ಹಾಗೆ ಯೋಚನೆ ಮಾಡಿದಾಗ ಒಬ್ಬ ಪ್ರೇಕ್ಷಕನಾಗಿ ಯೋಚನೆ ಮಾಡಿದ್ರೆ ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಸ್ನೇಹಿತನಾಗಿ ಯೋಚನೆ ಮಾಡಿದ್ರೆ ಹೊಸಬರನ್ನ ಬಳಸ್ಕೊಳ್ಳೋ ರೀತಿ ಅವರಿಗೆ ಕೈಯಾಡಿಸಿದಷ್ಟು ಸುಲಭವಾಗಿ ಪಳಗದವರನ್ನ ಬಳಸ್ಕೊಳ್ಳೋದಕ್ಕೆ ಅವ್ರ ಕೈಲಾಗಲಿಲ್ಲ ಇದೇ ಸತಿಶಕ್ತಿನಲ್ಲಿ ರಕ್ತಾಕ್ಷ ವಿರೂಪಾಕ್ಷನ ವೇಷದಲ್ಲಿ ಬಂದು ಆ ದೇವಿಯ ಕೈಲಿರೋ ಬಳೆಯನ್ನು ಮಹಾರಾಣಿಯ ಕೈಗೆ ಇಂದ ತೆಗೆಸ್ಕೋಬೇಕು ಅದಕ್ಕೆ ಒಂದು ಟ್ರಾಲಿ ಶಾಟ್ ಹಾಕಿದ್ರು ಇದು ಪುಟ್ಟಣ್ಣ ಅವರು ತೆಗಿತಾ ಇದ್ದದ್ದು ಅವರು 6 ಗಂಟೆ ಮೇಲೆ ಬರೋರು ರಾಜಕುಮಾರ್ ಅವರು ರಾತ್ರಿ 10 ಗಂಟೆ 12 ಗಂಟೆ 2 ಗಂಟೆ ತನಕ ಈ ಕೆಲಸ ಮಾಡ್ತಿದ್ರು ಆ ಕಾಲದಲ್ಲಿ ಆ ಟ್ರಾಲಿ ಶಾಟ್ನಲ್ಲಿ ಅವರು ನಡ್ಕೊಂಡು ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುವಾಗ ಒಂದ್ ಸರ್ತಿ ರಿಹರ್ಸಲ್ ಮಾಡಿದ್ರು 2 ಸರ್ತಿ ಮಾಡಿದ್ರು 3ನೇ ಸರ್ತಿನೂ ರಿಹರ್ಸಲ್ ಮಾಡಿದ್ರು 3ನೇ ಸರ್ತಿ ರಿಹರ್ಸಲ್ ಆದಮೇಲೆ ಸಾಮಾನ್ಯವಾಗಿ ರಾಜಕುಮಾರ್ಗೆ ಏನಾದ್ರು ಹೇಳಿಬಿಟ್ರೆ ಅವ್ರು ಟಕ್ಕಂತ ಹಿಡ್ಕೋತಾರೆ ಮಾಡಿಬಿಡ್ತಾರೆ ಅವರು 3ನೇ ಸರ್ತಿ ರಿಹರ್ಸಲ್ ಆದಾಗ ಅವ್ರು ಕೇಳಿದ್ರು ಯಾಕೆ ಇಷ್ಟೊಂದು ರಿಹರ್ಸಲ್ ಮಾಡ್ತೀರಿ ನಂದೇನಾದ್ರು ನಡೆಯೋದು ತಪ್ಪಿದೆಯಾ ಅಥವಾ ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ಲ ನೀವು ರಕ್ತಾಕ್ಷ ಆದರೆ ವಿರೂಪಾಕ್ಷನ ವೇಷದಲ್ಲಿ ಬಂದಿದ್ದೀರಿ ಅದು ಸರಿಯಾಗಿ ಎಸ್ಟಾಬ್ಲಿಷ್ ಆಗ್ತಾ ಇಲ್ಲ ಅಂತ ಹೌದಾ ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀನಿ ಅಂದರು ಪ್ರಯತ್ನ ಮಾಡೋದು ಆಗಲೂ ಪುಟ್ಟಣ್ಣ ಇಲ್ಲ ಅಂದರು ಅದು ಏನು ಸ್ಪರ್ ಆಫ್ ದಿ ಮೊಮೆಂಟ್ ಅದೇನಾಯ್ತು ಅವ್ರೇನು ಮಾಡಿದ್ರು ಒಂದು ಕೆಲಸ ಮಾಡಿ ಪುಟ್ಟಣ್ಣವರೇ ಅದು ಹೇಗೆ ಅಂತ ನೀವು ತೋರಿಸ್ಬಿಡಿ ಅಂದರು ಇದು ಸಾಮಾನ್ಯ ಯಾರೇ ಕಲಾವಿದರು ನಿರ್ದೇಶಕನ್ನ 1-2 ಸರ್ತಿ ಮಾಡಿದ್ರೆ ಸರಿ ಹೋಗದೆ ಹೋದ್ರೆ ಸರ್ ಒಂದ್ಸರಿ ತೋರಿಸಿ ಸರ್ ಅದು ಹೇಗೆ ಮಾಡಬೇಕು ಅಂತ ಕೇಳೋದು ಪರಂಪರೆಯಿಂದ ಬಂದಿರೋದು ಇವತ್ತೂ ಇದೆ ಅದು ಇದು ಎಲ್ಲ ಕಡೆನೂ ಇರೋದೆ ಅದೇನೋ ಇವತ್ತಿನ ಮೂಡಲ್ಲಿ ಗೊತ್ತಿಲ್ಲ ನಾನು ಮಾಡಾಗಿದ್ರೆ ನಿಮ್ಮನ್ನ ಹಾಕ್ತಾ ಇದ್ವು ಅಂದ್ಬಿಟ್ಟು ಅದು ತುಂಬ ದೊಡ್ಡ ಮನಸ್ಸಿಗೆ ಅವರಿಗೆ ನೋವಾಗ್ಬಿಡ್ತು ಹಾಗಾದ್ರೆ ಬಂದೆ ಅಂತ ಆಚೆ ಕೊಟ್ಟ ಅವರೊಬ್ಬರೇ ರಾತ್ರಿ 10 ಗಂಟೆ ಆಗೋಗಿದೆ ಆ ವಾಹಿನಿ ಸ್ಟುಡಿಯೋಲಿ ತೆಂಗಿನ ಮರಗಳು ಆ ಸಾಲಲ್ಲಿ ಹೀಗೆ ಆ ಕಡೆ ಓಡಾಡ್ತಾಯಿದ್ರು ಆಮೇಲೆ ನಾನು ಹೋದೆ ಏನು ರಾಜಣ್ಣ ಯಾಕೆ ಏನೋ ಬೇಜಾರು ಮಾಡ್ಕೊಂಬಿಟ್ರಲ್ಲ ಅಂದರೆ ಇಲ್ಲ ನಾನೊಂದು ತಪ್ಪು ಮಾಡಿಬಿಟ್ಟೆ ಅದಕ್ಕೆ ಬೇಜಾರು ಮಾಡ್ಕೋತೀನಿ ಏನು ನಾನು ಮಾಡಿದ್ದು ಸರಿ ಇಲ್ಲದೆ ಇರಬಹುದು ಅವ್ರನ್ನ ಮಾಡಿ ತೋರಿಸಿ ಅಂತ ಕೇಳಿದ್ದು ನಾನು ಸರಿ ಆದರೆ ಅವರು ನಾನೇ ಮಾಡಿದ್ರೆ ನಿಮ್ಮನ್ನ ಯಾಕೆ ಹಾಕ್ಬೇಕಾಗಿತ್ತು ಅಂದ್ಬಿಟ್ರಲ್ಲ ಆಗ ನಾನು ಸ್ವಲ್ಪ ಒರಟಾಗಿ ನಾನು ಹಾಗಾದ್ರೆ ಬಿಡಿ ಅಂತ ಅಂದ್ಬಿಟ್ನಲ್ಲ ಬಂದು ಯೋಚನೆ ಮಾಡಿದೆ ಇದು ನಾನೇ ಮಾಡಬೇಕಾಗಿರೋ ಪಾತ್ರ ನಾನೇ ಅನುಸರಿಸ್ಬೇಕಾಗಿರೋದು ಇದನ್ನು ನಾನು ಸ್ವಲ್ಪ ಒರಟಾಗಿ ನಡ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಕೊಂಡ್ರು ನಾನು ಹೇಳಿದೆ ಇಲ್ಲ ಬನ್ನಿ ಏನಂತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದು ಬಂದರು ಪಾರ್ಟ್ ಮಾಡಿದ್ರು ಆ ಸೀನ್ ಮುಗೀತು
ನೋಡಿ ಇಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಇವರು ನಿರ್ದೇಶಕನಾಗಿ ಹೇಳಿದ ಮಾತುಗಳು ಅವರ ಮನಸ್ಸಿಗೆ ಆಘಾತ ಉಂಟಾಗಿದೆಯೇ ಅನ್ನೋದನ್ನ ಇವರು ಆಲೋಚನೆ ಮಾಡಲಿಲ್ಲ ಆದರೆ ಅವರು ಅದನ್ನ ಆಲೋಚನೆ ಮಾಡಿಬಿಟ್ರು ಸರ್ ಇಂಥ ತಾತ್ಕಾಲಿಕ ಮನಸ್ತಾಪವನ್ನು ಮೀರಿ ಪುಟ್ಟಣ್ಣನವರನ್ನ ಗುರುಸ್ಥಾನದಲ್ಲಿ ತಮ್ಮ ಮನಸ್ಸಲ್ಲೇ ಇಟ್ಟುಕೊಂಡಿದ್ದನ್ನ ರಾಜಕುಮಾರ್ ಅವರು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದು ಮತ್ತೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮಯ್ಯ ವಿಶ್ವರೂಪ ದರ್ಶನ ಇಂಥ ಹಲವು ಸಂಗತಿಗಳ ಬಗ್ಗೆ ಒಂದು ಸಣ್ಣ ಅಲ್ಪ ವಿರಾಮದ ನಂತರ ನಮ್ಮ ಮಾತನ್ನು ಮುಂದುವರಿಸೋಣ ಆಯ್ತು Thank you.